ವೆಲ್ಕಮ್ ಟು ನನ್ನ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ತೆಳಿ ಸಾರು ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ನೋಡಿ, ಒಂದು ಬೌಲು ಕುಚ್ಚಕ್ಕಿ ತೆಳಿ ಇಟ್ಕೊಂಡಿದೆ, ಒಂದು ಬೌಲು ತೆಂಗಿನಕಾಯಿ ಹಾಲು, ಒಂದು ಬೌಲ್ ಮಜ್ಜಿಗೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಕೊಂಬ. ನೋಡಿ ಫ್ರೆಂಡ್ಸ್, ಕುಚ್ಚಕ್ಕಿ ತೆಳಿ ಹಾಕೊಂಡೆ, ಮಜ್ಜಿಗೆ ಹಾಕೊಂಡೆ, ಕಾಯಿ ಹಾಲು ಹಾಕೊಂಡೆ, ಹಸಿಮೆಣಸು ಹಾಕೊಂಡೆ, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಅರಿಶಿನ, ಬೇವಿನೆಲ್ಲ ಹಾಕೊಂಡ್ಬಿಡುವ. ಫ್ರೆಂಡ್ಸ್, ಕುದಿ ಬರ್ತಾ ಇರಲಿ, ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಬ. ಎಣ್ಣೆ ಹಾಕೊಂಬ, ಒಂಚೂರು ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ. ಸಾಸಿವೆ ಹಿಟ್ಟುವಾಗ ಬೆಳ್ಳುಳ್ಳಿ ಸಹ ಕರೆಕ್ಟ್ ರೋಸ್ಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಆಯ್ತು, ನನಗ ಸಾರಿ ಹಾಕೊಂಬ. ನೋಡಿ, ಸಾಸಿವೆ ಹೊಟ್ಟುವಾಗ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಯ್ತು. ನೋಡಿ ನೋಡಿ ಫ್ರೆಂಡ್ಸ್, ಒಂಚೂರು ಹಿಂಗೆ ನೀರು ಹಿಂಗೆ ಕರಡಿ ಇಟ್ಕೊಂಡೆ, ಅದನ್ನು ಸಾಯ್ಕೊಂತ ಇದ್ದೆ. ನೋಡಿ, ಒಗ್ಗರಣೆ ಹಾಕೊಂಡು ಬಿಡುವ ಇದಕ್ಕೆ. ಈ ಕುದಿ ಬರುವಾಗ ಬೆಳ್ಳುಳ್ಳಿ ಎಲ್ಲ ಪರಿಮಳ ಬಿಟ್ಕೊಂಡು ಹೈ ಕ್ಲಾಸ್ ಆಗುತ್ತೆ. ಫ್ರೆಂಡ್ಸ್, ಸಾರು ನಮಗೆ ಬಾಯಿ ರುಚಿ ಎಲ್ಲ ಇಲ್ಲದೆ ಇರುವಾಗೆಲ್ಲ ಈ ಸೆಕೆಗೆಲ್ಲ ಇಂಥದ್ದೊಂದು ಸಾರು ಅಥವಾ ಕುಚ್ಚಕ್ಕಿ ತೆಳಿ ಸಹ ಆರೋಗ್ಯಕ್ಕೆ ನಮ್ಗೆ ಒಳ್ಳೇದು. ಹಾಗೆ ಇಂಥದ್ದೊಂದು ಸಾರಿ ಮಾಡ್ಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಬೆಂಕಿ ಆಫ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ತೆಳಿ ಸಾರು ರೆಡಿಯಾಗಿದೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ಹೀಗೆ ಬೇಸಿಗೆಯಲ್ಲಿ ತುಂಬ ಸೆಕೆ ಇರುವಾಗ ಇಂಥದ್ದೊಂದು ಒಂದೊಂದು ಬಟ್ಲು ಸಾರು ಹಾಕೊಂಡು ಊಟ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಮತ್ತು ಕಾಯಿ ಹಾಲು ಸಹ ನಮ್ಗೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಕಾಯಿ ಹಾಲು, ಮಜ್ಜಿಗೆ, ತೆಳಿ ಕೊಚ್ಚಕ್ಕಿ ತೆಳಿ, ಇದು ಮೂರು ಹಾಕಿ ಮಾಡುವಂಥ ಸಾರಿ ಇದು. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರಲೇಬೇಡಿ. ಥ್ಯಾಂಕ್ ಯು.